नमस्ते वीक्षकरे, बदुकिन बुत्तिगे तमगेल्ल आदरद स्वागत स्वागत स्वागत। इवत्तु नावु अद्भुतवाद खुशियल्लिदीवि अल्वा? नम्म बदुकिन बुत्ति चानल अल्लि 1000 सब्स्क्राइब आगिदारे, हागागि अदन्न निम्मेल्लर हत्रनु हंचिकोबेकु अनिस्ते, अदक्कोस्कर ई वीडियोन माड्ता इदीवि। आमेले नम्म मनेगे 1000 अतिथिगळु बंद दिवस इवत्तु अल्ल, 1000 अतिथिगळु निजक्कू नम जर्नी भाला दोड्डदु अंत हेळबेकु बंधुगळे। याके अंद्रे मुंदे नावु एनु आगबहुदु प्रश्ने बेरे, बट 1000 मोदलने मेट्लु इदेयल्ल, आ मेट्लन्न हत्तिद खुशि नमगिदे। याकंद्रे ओंदु सण्ण अंबेगाल इट्टु नडेदंत चानल नमगे अनिसिरलिल्ल मोदलिगे। अनिसित्त निनगे? इल्ल इल्ल, आ तर अनिसिरलिल्ल। नावु 1000 सब्स्क्राइब आग्तारे अंत नावु एक्स्पेक्ट माडिरलिल्ल अष्टु जल्दी। ओंदु वर्षदल्लि खंडित बेळस्तार, याकंद्रे अवरिगे नावु ओळ्ळोळ्ळे कंटेंट अन्नु कोडोदर जोतेगे ओळ्ळोळ्ळे माहितिगळन्नु कोड्ता इद्दीवि। ಆಮೇಲೆ ಅವರು ಹೇಳ್ತಾರೆ ಅವರದು ಎಲ್ಲ ಸೂಕ್ಷ್ಮ ಇದನ್ನ ಮಾರ್ಗದರ್ಶನ ನಮಗೆ ಮಾಡೋದ್ರಿಂದ ನಮ್ಮ ಚಾನೆಲ್ ಇಷ್ಟುದ್ದ ಬೆಳ್ಕೊಂಡು ಬರ್ತಾ ಇದೆ। ಹೌದು ಹೌದು, ಇನ್ನು ಮುಂದಕ್ಕೂ ಕೂಡ ಅವರೇ ನಮ್ಮನ್ನ ದಾರಿ ತೋರಿಸಬೇಕು ಅಲ್ವಾ? ಅವರು ದಾರಿ ತೋರಿಸ್ತಂಗೆ ನಾವು ಅವರ ದಾರಿಯಲ್ಲಿ ನಡೆಯೋದಕ್ಕೆ ಸಿದ್ಧವಾಗಿದ್ದೀವಿ ಅಲ್ವಾ? ಇಡಿ ನಮ್ಮ ತಂಡ, ನಮ್ಮ ಮನೆಗೆ ನಾನು ನೀನು ನಮ್ಮ ಮಕ್ಕಳಿಬ್ರು ಅಲ್ವಾ, ಒಟ್ಟು 4 ಜನಗಳ ತಂಡ ಗೆಳೆಯರೆ। ನಾವು 4 ಜನ ಸೇರಿ ಇದನ್ನ ನೀವೇನು ನೋಡ್ತಾ ಇದ್ದೀರಿ ಆ ವಿಡಿಯೋ ನಿಮ್ಮ ಮುಂದೆ ಬರೋದಕ್ಕೆ 4 ಜನ ಕಾರಣಕರ್ತರಾಗಿದ್ದೀವಿ। ನಾವು ಅಷ್ಟೇ ಅಲ್ಲ, ಮುಖ್ಯವಾಗಿ ನಮಗೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಲ್ಲ, ಹೌದು, ನೀವು ಕೊಡೋ ಪ್ರೋತ್ಸಾಹದಿಂದಲೇ ನಮ್ಮ ಚಾನೆಲ್ ಇಷ್ಟು ಮಟ್ಟಕ್ಕೆ ತಲುಪಿದೆ। ನಾವು ಹೋಗಿ ಎಲ್ಲಿ ಕೇಳಿದ್ರು ಕೂಡ ಏ ಬನ್ನಿ ಸರ್ ಮಾಡಿರಿ ಅಂತ ಹೇಳ್ತೀರಿ ಅಲ್ವಾ? ಅದಕ್ಕೆ ಹಂಗಾಗಿ ಇದು ನಮ್ಮದಲ್ಲ, ಈ ಶ್ರೇಯಸ್ಸು ಎಲ್ಲ ನಿಮ್ಮದೇ। ಆ ಇದೆಲ್ಲ ನಿಮ್ಮದು, ಯಾಕೆಂದ್ರೆ ನಮ್ಮದು ಸಣ್ಣದು ಚಾನೆಲ್, ಸಬ್ಸ್ಕ್ರೈಬರ್ ಇರಲಿಲ್ಲ ನಮಗೆ। ಯಾರೋ 150 ಹಿಂಗೆ ಕೇಳಿದಾಗ, ಸರ್ ಹಿಂಗೆ ಏನೋ ಜೈನಕ್ಕಳಿಗೆ ಮಾಹಿತಿ ಕೊಡಬೇಕಾಗಿದೆ ಅಂತ ಕೇಳಿದಾಗ ನೀವು ಎಷ್ಟು ಸಬ್ಸ್ಕ್ರೈಬ್ ಅಂತ ನೋಡಲ್ಲ, ಅವರು ಸಬ್ಸ್ಕ್ರೈಬ್ ಆಗೋದಕ್ಕಿಂತ ಇನ್ನು ಹೆಚ್ಚು ಅವರವರ ಕಡೆಯವರಿಗೆಲ್ಲ ಶೇರ್ ಮಾಡೋ ಮೂಲಕ ಸಬ್ಸ್ಕ್ರೈಬ್ ಮಾಡ್ಸಿದ್ರು। ಹಾ, ಅದಕ್ಕೆ ಅದಕ್ಕೆ ಅದರ ಶ್ರೇಯಸ್ಸು ಬಂಧುಗಳೇ, ಈಗೇನು ನಮಗೆ ಸಪೋರ್ಟ್ ಕೊಟ್ಟಿದ್ದೀರಿ, ನಿಮ್ಮನ್ನ ನಾವು ಮರೆಯೋ ಹಾಗಿಲ್ಲ। ನಾವು ನಮ್ಮ ಹೃದಯದಲ್ಲಿ ಒಂದು ಸ್ಥಾನ ನಿಮಗೆ ಇದೆ, ಬರಿ ಸಬ್ಸ್ಕ್ರೈಬ್ ಆದವರು ಅಂತ ಅಲ್ಲ। ಆಮೇಲೆ ವೀಕ್ಷಣೆ ಮಾಡ್ತಾ ಇದ್ದೀರಿ, ಒಂದೊಂದು ವ್ಯೂ ಕೂಡ ಬಹಳ ಇಂಪಾರ್ಟೆಂಟ್, ಒಂದು ಚಾನೆಲ್ ನಡೆಯಬೇಕಾದಾಗ ಆಮೇಲೆ ಇದು ಈ ಮಟ್ಟಕ್ಕೆ ಬರಬೇಕಾದಾಗ ಬಂದಗಳಾಗಿ ಬರಿ ಸಬ್ಸ್ಕ್ರೈಬ್ ಆದವರಿಗೆ ಅಂತ ಅಲ್ಲ, ಇನ್ನೆಲ್ಲ ಕೂತ್ಕೊಂಡು ಯಾವುದೋ ಊರಲ್ಲಿ ಯಾವುದೋ ಒಂದು ಒಬ್ಬರು ನಮ್ಮ ತಲುಪ್ತಾ ಇದೀವೋ ಇಲ್ಲೋ ನೋಡ್ತಾ ಇದಾರೋ ಇಲ್ಲೋ ಅನ್ನೋದ್ರಲ್ಲೇ ಕಮೆಂಟ್ಸ್ ಮೂಲಕ ನಮಗೆ ಪ್ರೋತ್ಸಾಹ ಕೊಡುವಾಗ ನಮಗೆ ಎಷ್ಟೋ ಖುಷಿ ಆಗುತ್ತೆ। ನಾವು ಮಾಡ್ತಾ ಇರೋ ತಲುಪ್ತಾ ಇದೆಯಲ್ಲ ಅವರಿಗೆ, ಅವರ ಅನಿಸಿಕೆ ನಮ್ಮ ಹತ್ರ ಹಂಚಿಕೊಂಡಾಗ ರಿಪ್ಲೈ ಮಾಡೋ ಇದು ಮಾಡ್ತೀವಲ್ಲ ಅವಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅದಕ್ಕೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿಯಲ್ಲಿ ನಾವು ಇರ್ತೀವಿ। ನಾವು ಯಾವುದನ್ನು ರಿಪ್ಲೈ ಮಾಡದೇ ಇರೋದೇ ಇಲ್ಲ, ಆ ರಿಪ್ಲೈ ಮಾಡೋದ್ರಲ್ಲೇ ಇರೋದು ಮಜಾ ಅಲ್ವಾ? ಯಾಕಂದ್ರೆ ಅವರು ಪಾಪ ಪ್ರೀತಿಯಿಂದ, ಆಮೇಲೆ ಮನುಷ್ಯನ ಟೈಮ್ ಎಷ್ಟು ಇದು ಅಂದ್ರೆ ಅವರು ನಮಗೋಸ್ಕರ 5 ನಿಮಿಷನೋ 10 ನಿಮಿಷನೋ 15 ನಿಮಿಷನೋ ತೆಗೆದಿಡ್ತಾರಲ್ವಾ, ಅದು ಅಮೂಲ್ಯವಾದ ಟೈಮ್ ನಾವು ತಗೋತಾ ಇದ್ದೀವಿ ನಿಮ್ಮದು। ಬಟ್ ಅದರಲ್ಲೇ ಕೆಲವೊಬ್ಬರು ಅಂತೂ ಇದನ್ನು ಮಾಡ್ಕೊಂಡು, ಸರ್ ನಿಮ್ದು ಇದು ಚೆನ್ನಾಗಿತ್ತು, ಸರ್ ನಿಮ್ದು ಇದು ಚೆನ್ನಾಗಿರಲಿಲ್ಲ, ಸರ್ ನೀವು ಇದನ್ನು ಸರಿ ಮಾಡ್ಕೊಳ್ಳಿ, ಸರ್ ನೀವು ಇಂಥದ್ದು ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಅದ್ಭುತವಾದ ನಮಗೆ ಫೀಡ್ಬ್ಯಾಕು। ಆಮೇಲೆ ದಯವಿಟ್ಟು ಒಳ್ಳೇದನ್ನೇ ಹೇಳಬೇಕಂತಿಲ್ಲ, ನಾವು ಕೆಲವೊಂದು ಸಲ ತಪ್ಪಿರ್ತೀವಿ, ಅದನ್ನೆಲ್ಲ ಹಂಚ್ಕೊಳ್ಳಿ, ಹಂಚ್ಕೋಬಾರ್ದು ಅಂತಲ್ಲ, ಅವರು ರೆಡಿ ಮಾಡ್ತಿರ್ತಾರೆ ಕೆಟ್ಟೋದ್ಮೇಲೆ ಅಯ್ಯೋ ಹಿಂಗ್ ಮಾಡಿದ್ರಲ್ಲ ಅನ್ನೋದು ಮತ್ತೆ ಬರ್ಬಾರ್ದು, ಅದಕ್ಕೂ ನಾವು ಹೇಳ್ತೀವಿ ನಮ್ದು ಹೆಂಗ್ ಕೆಟ್ಟಿರುತ್ತೆ, ನಾವು ಏನೇನು ಪ್ರಿಪ್ರೇಷನ್ ತಗೊಂಡು ಅದನ್ನೆಲ್ಲ ಮಾಡಿರ್ತೀವಿ ಅನ್ನೋದನ್ನ ನಾವು ಅವರಂತೆ ಹಂಚ್ಕೊಳಕ್ಕೆ ಅವಕಾಶ ಆಗುತ್ತೆ। ಆಮೇಲೆ ನಮ್ದು ಎಲ್ಲಾ ಸಲ ಒಂದೇ ಸಲ ಸರಿಯಾಗಿ ಬಂದಿಲ್ಲ, ಕೆಲವೊಂದ್ ಸಲ ಕೆಟ್ಟ ಹೋಗಿದ್ದು ಉಂಟು, ಎರಡನೇ ಸಾರಿ ಟ್ರೈ ಮಾಡಿರ್ತೀವಿ, ಮೂರನೇ ಸಾರಿ ಟ್ರೈ ಮಾಡಿರ್ತೀವಿ। ಯಾಕೆ ಅಂತ ಹೇಳಿದ್ರೆ ನಿಮಗೆ ಹೇಳೋ ಮುಂದೆ ಅದು ಸರಿಯಾಗಿ ಹೋಗ್ಬೇಕು ಅನ್ನೋ ಉದ್ದೇಶ, ಯಾಕೆಂದ್ರೆ ನಾವಿನ್ನೂ ಕಲಿತಾ ಇರೋರೆ, ಏನೆಲ್ಲ ಕಲ್ತ್ಬಿಟ್ಟು ನಾವು ನಿಮ್ಮ ಎದುರುಗಡೆ ನಿಂತ್ಕೊಂಡಿಲ್ಲ ಬಂಧುಗಳೇ, ಹಂಗಾಗಿ ನಾವು ದಿವಸ ದಿವಸ ಕಲಿತಾನೆ ಹೋಗ್ತೀವಿ। ಹಂಗಾಗಿ ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಇನ್ನೂ ಮುಂದಕ್ಕೆ ಅಪಾರವಾಗಬೇಕಾಗಿದೆ,
ಬಟ್ ನೀವು ಇರೋದಕ್ಕೆ ಅದು ಸಾಧ್ಯ ಅಂತ ಅನ್ಕೋತೀನಿ, ಇರಿ. ಆಮೇಲೆ ಬರೀ ಇಷ್ಟೇ ಅಲ್ಲ ಗೆಳೆಯರೆ, ಇವತ್ತು ನಾವು ಏನು ಮಾಡೋಣ ಇವ್ರಿಗೆ, ಯಾಕೆ ಅಂತಂದರೆ ಇವತ್ತು ನಾವು ನಮ್ಮ ಅಡುಗೆ ಮನೆ ನಡಿ ನಾವು ಎಲ್ಲಿ ಹ್ಯಾಕ್ ಮಾಡ್ತೀವಿ, ನಮ್ಮ ಟೂರ್ ನಮ್ಮ ಅಡುಗೆ ಮನೆ ಹೋಮ್ ಟೂರ್ ಮಾಡಿಸೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸುಮ್ಮನೆ ನಮ್ಮದೊಂದು ಚಿಕ್ಕದು ಒಂದು ಅಡುಗೆ ಮನೆ ನೀವು ನೋಡಿ, ಹಾಗೆ ಜೊತೆಗೆ ಮಾತಾಡ್ತೀವಿ, ಇನ್ನು ಮುಂದೆ ಮಾತಾಡ್ತೀವಿ ಗೆಳೆಯರೆ, ಬನ್ನಿ ಅದ್ರ ಜೊತೆಗೆ ಟೂರ್ ಮಾಡ್ತಾ ಮಾತಾಡೋಣ. कई तरह के जवाब आए हैं श्रोताओं की ओर से. कुछ श्रोताओं ने तो लिखा है कि से श्रोताओं ने भेजा है, फिल्म झुमरू का निर्देशन किया था शंकर मुखर्जी ने. ಇದೇ ನೋಡಿ ಗೆಳೆಯರೇ ನಮ್ಮ ಅಡುಗೆ ಮನೆ. ಅಡುಗೆ ಮನೆಯಲ್ಲಿ ಪಂಚಭೂತಗಳಿದೆ ಅಂತ ಹೇಳ್ತಾರೆ. ಅಗ್ನಿ ಇದೆ, ನೀರಿದೆ, ಗಾಳಿ ಇದೆ, ಬೆಳಕಿದೆ, ಅವೆಲ್ಲ ಸೇರಿ ಅಡುಗೆ ಮನೆ ಆಗಿರುತ್ತೆ. ಆಮೇಲೆ ಮುಖ್ಯವಾಗಿ ಭಾಳ ಪ್ರಶಾಂತವಾದ ಮನಸ್ಸು ಅಡುಗೆ ಮನೆಯಲ್ಲಿ ಇರಬೇಕಾಗುತ್ತೆ ಗೆಳೆಯರೇ. ಸ್ವಲ್ಪ ನೀವೇನಾದರೂ ವ್ಯತ್ಯಾಸ ಆದರೆ ಅಡುಗೆ ಕೆಟ್ಟೋಗುತ್ತೆ. ಹಾಗಾಗಿ ಶುದ್ಧ ಮನಸ್ಸಿನಿಂದ ಅಡುಗೆ ಮಾಡಬೇಕಾಗ್ತದೆ. ಆಮೇಲೆ ಇವೆಲ್ಲ ನೋಡಿ, ಎಲ್ಲರ ಮನೆಯಾಗೂ ಅಗತ್ಯ ಎಷ್ಟಿದೆಯೋ ಗೊತ್ತಿರಲ್ಲ, ಎಲ್ಲ ತಂದು ತುಂಬ್ಕೊಂಬಿಟ್ಟಿರ್ತೀವಿ ಅಡುಗೆ ಮನೆಯಲ್ಲಿ. ಅದು ಹೆಣ್ಮಕ್ಳ ಪ್ರೀತಿ, ಅದು ಇನ್ನೇನು ಅಲ್ಲ, ಅವ್ರಿಗೆ ಆಸ್ತಿ ಐಶ್ವರ್ಯ, ಏನೇನೋ ತಂದು ಇಟ್ಕೋಬೇಕಂತ ಆಸೆ. ಹಂಗಾಗಿ ನಮ್ಮ ಮನೆಗೂ ಸಿಕ್ಕಾಪಟ್ಟಿ ಸಾಮಾನು ಇದಾವೆ ಇದ್ರಾಗೆ. ಅಡುಗೆ ಮನೆಗೆ ಎಲ್ಲಿ ನೋಡಿದರೂ ಸಾಮಾನು ಸಾಮಾನು. ನಿಮಗೆಲ್ಲ ಪೂರ್ಣ ತೋರ್ಸೋಕ್ಕಾಗ್ತಿಲ್ಲ, ನಾನು ಎಲ್ಲ ಮುಚ್ಚಿಟ್ಟಿದ್ದೀವಿ. ಎಷ್ಟು ಬೇಕೋ ಅಗತ್ಯಕ್ಕೆ ಅಷ್ಟು ಮಾತ್ರ ತೆಗೆದಿಟ್ಕೊಂಡಿದ್ದೀವಿ. ಒಂದಿಷ್ಟು ಹೆಚ್ಚೇ ಇದಾವೆ ಅಂದ್ಕೊಳ್ರಿ, ಯಾರಾದರೂ ಸಡನ್ನಾಗಿ ಮನೆಗೆ ಬಂದರೆ ಬೇಕು ಅಂತ ಹೇಳಿಬಿಟ್ಟು ಹೆಚ್ಚೆ ಇದಾವೆ ಇಲ್ಲಿ, ಇದನ್ನೊಂದಿಷ್ಟು ಜೋಡಿಸ್ಕೊಂಡಿದ್ದೀವಿ. ನಮ್ಮ ದಿನನಿತ್ಯ ನಿಮಗೇನು ಅಡುಗೆ ಮಾಡ್ಕೊಂಡು ಬರ್ತೀವಲ್ಲ, ನಮ್ಮದಿದೆ ಇದೇ ಸ್ಟವು. ಇದು ಇಂದಿನ ದಿವಸ ನೋಡಿರ್ತೀರಿ ನೀವು ನಮ್ಮದು, ಇದನ್ನು ಕುಕ್ಕರು ಹೌದ್ರೆ, ಗ್ಯಾಸು, ಈ ಕಟ್ಟೆ, ಇಲ್ಲೇ ನಮ್ಮದು ಅಲಂಕಾರ ಅದು ಇದು ಎಲ್ಲ ಮಾಡಿ ನಾವು ಹೆಚ್ಚು ಕಡಿಮೆ ಇಲ್ಲೇ ಕೂತ್ಕೊಂಡು ಊಟನೂ ಮಾಡ್ತೀವಿ. ಬರೀ ಅಡುಗೆ ಮನೆ ಅಂತಲ್ಲ, ಇದು ಡೈನಿಂಗ್ ಟೇಬಲ್ ಆಗಿ ಯೂಸ್ ಆಗುತ್ತೆ. ನಾನು ಬಡ ಬಡ ಒಂದು ಚೇರ್ ಹಾಕ್ಕೊಂಡು ಅಲ್ಲಿ ಕಟ್ಟಿ ಎದುರುಗಡೆ ಐತಲ್ಲ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತೀನಿ ನಮ್ಮ ಹುಡುಗರ ಜೊತೆ ಮಾತಾಡಿಕೊಂಡು. ಹಾಗಾಗಿ ಅಡುಗೆ ಮನೆ ಸಹವಾಸ ನನಗಂತೂ ಜಾಸ್ತಿ, ನೀವು ಜಾಸ್ತಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಅಡುಗೆ ಮನೆ ಈ ಟಿ ವಿ ಮುಂದೆ ಕೂತ್ಕೊಂಡ್ಬಿಟ್ರೆ ಅಡುಗೆ ರುಚಿ ಕೆಟ್ಟೋಗುತ್ತೆ ಅಂತ ನಂದೊಂದು ಕಲ್ಪನೆ ಯಾವಾಗಲೂ. ಹಾಗಾಗಿ ಅಡುಗೆ ಮನೆ ಕೂತ್ಕೊಂಡು ಊಟ ಮಾಡಿದರೆ ರುಚಿ ಹೆಚ್ಚಾಗುತ್ತೆ. ಪಾಪ ಕಷ್ಟಪಟ್ಟು ಹೆಣ್ಮಕ್ಳು ಅಡುಗೆ ಮಾಡಿರ್ತಾರೆ, ಅದಕ್ಕೆ ಅಡುಗೆ ಮನೆ ಕೂತ್ಕೊಂಡು ಊಟ ಮಾಡೋದು ಚಂದ ಅಂತ ನಾನಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಡುಗೆ ಮನೆ ಕೂತ್ಕೊಂಡು ಊಟ ಮಾಡಿರಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡಿರಿ, ಇನ್ನೂ ಅದ್ಭುತವಾದ ರುಚಿ ಕೈ ರುಚಿ ಸೇರುತ್ತೆ ಹೌದ್ರೆ. ನೋಡಿರಿ ಎಲ್ಲ ವ್ಯೂ ತೋರ್ಸಾಕತ್ತೀನಿ, ಇಷ್ಟು ನಮ್ಮದು ಚಿಕ್ಕ ಚೊಕ್ಕ ಅಡುಗೆ ಮನೆ ಹೌದ್ರೆ. ವಾವ್, ಇಲ್ಲೇ ನಮ್ಮದೆಲ್ಲ ನಡೆಯೋದು, ಅದ್ಭುತವಾದ ಅಡುಗೆಗಳು. ನಮ್ಮ ರೇಡಿಯೋ ಅಂತೂ ಮರೆಯೋ ಹಾಗೇ ಇಲ್ಲ, ಅದ್ರ ಜೊತೆಗೆ ಹಾಡಿನ ಜೊತೆಗೆ ನಮ್ಮ ಅಡುಗೆ ತಯಾರಾಗ್ತಾ ಇರುತ್ತೆ, ಹಳೆಯ ಹಾಡುಗಳು ಬರುತ್ತೆ. ಹಾಗಾಗಿ ಅದ್ರ ಮಜಾನೇ ಬೇರೆ. ಒಂದು ಚಿಕ್ಕ ರೇಡಿಯೋನ ತಂದಿಟ್ಕೊಡ್ರಿ ಬಂಧುಗಳೇ, ಮಜಾ ಇರ್ತದೆ. ಯಾಕಂದರೆ ಅದ್ರ ಜೊತೆಗೆ ಒಡನಾಟ ಇರಬೇಕು, ಅದು ಮುಂಚೆಯಿಂದ ನಮ್ಮ ಅವಿಭಾಜ್ಯ ಅಂಗ ಅಲ್ವಾ ರೇಡಿಯೋ. ಹಾಗಾಗಿ ಹಳೆಯ ಹಾಡುಗಳು ಬರುತ್ತೆ ಅದ್ರ ಜೊತೆಗೆ. ಅಡುಗೆ ಮಾಡ್ಕೊಂಡು ತಿಂದರೆ ಟೇಸ್ಟ್ ಇನ್ನೂ ಒಂದು ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ನಮ್ಮ ಅಡುಗೆ ಮನೆ ಟೂರನ್ನ ಮುಗಿಸೋ ಟೈಮ್ ಬಂತು. ನೋಡಿರಿ ನಮಸ್ಕಾರ ಮಾಡ್ತಾ ಇದ್ದಾರೆ ನಮ್ಮವರು. ಹಾಗಾಗಿ ನಿಮಗಿಷ್ಟ ಆಯಿತು ಅಂತ ಅನ್ಕೋತಿದ್ದೀನಿ. ಇದು ನೋಡಿದ್ರಲ್ಲ ಗೆಳೆಯರೇ ನಮ್ಮದು ಚಿಕ್ಕ ಅಡುಗೆ ಮನೆ ಟೂರ್ ನೋಡಿದ್ರು ಅಲ್ವಾ. ಮತ್ತೆ ಈಗ ಏನು ಹೇಳ್ತೀಯ ವೀಕ್ಷಕರಿಗೆ? ವೀಕ್ಷಕರಿಗೆ ಈಗೇ ನಮ್ಮನ್ನ ಬೆಂಬಲಿಸ್ತಾ ಪ್ರೋತ್ಸಾಹಿಸ್ತಾ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡ್ಕೊಳ್ತಾ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊತೀವಿ. ಬೆಳೆಸಿ, ಹರಿಸಿ, ಆಶೀರ್ವದಿಸಿ ನಮ್ಮ ಈ ಚಿಕ್ಕ ಚಾನಲ್ಗೆ ನಿಮ್ಮ ದೊಡ್ಡದೊಂದು ಶಕ್ತಿ ಆಶೀರ್ವಾದ ನಮಗಿರಲಿ ಅಂತ ಕೇಳ್ಕೊಳ್ಳೋಣ ಅವ್ರನ್ನ. ಆಮೇಲೆ ನಾವು ಒಳ್ಳೇದನ್ನು ತರ್ತೀವಿ ಗೆಳೆಯರೇ, ನೀವು ಸದಾ ಬೆಂಬಲಿಸಿ. ಮತ್ತೆ ಇಂಥ ಖುಷಿ ದಿನಗಳ ಜೊತೆಗೆ ನಿಮ್ಮ ಮುಂದೆ ಇಬ್ಬರು ಹಾಜರಾಗ್ತೀವಿ ಅಲ್ವಾ. ನಾನಂತೂ ನಿಮಗೆ ಡೈಲಿ ಕಾಡ್ತಾನೆ ಇರ್ತೀನಿ, ಮುಖ ನಿಮಗೆ ಸಹಿಸ್ಕೋಬೇಕು ನೀವು. ಓಕೆ, ದಯವಿಟ್ಟು ಮತ್ತೆ ಅದನ್ನೇ ಕೇಳ್ತೀವಿ, ಇಬ್ಬರು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಮತ್ತೆ ಅದನ್ನೇ ಕೇಳ್ತಾ ಇದ್ದೀನಿ, ಶೇರ್ ಮಾಡಿ ಗೆಳೆಯರೇ. ಆಮೇಲೆ ಮಾಡೋ ಮೂಲಕ ನಿಮ್ಮ ಕಮೆಂಟ್ಸ್ ಏನಿತ್ತು ಅಂತ ನಮ್ಗೆ ತಿಳಿಸಿ. ಓಕೆ, ಮುಂದಿನ ಮತ್ತೆ ನಾಳೆ ಹೊಸ ಕತೆ ಹೊಸ ವಿಡಿಯೋ ಒಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ತೆ ನಮಸ್ತೆ ನಮಸ್ತೆ.